नमस्कार ಸ್ನೇಹಿತರೆ ಐ ಆಮ್ ಪುನೀತ್ ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ ಪುನೀತ್ ಫೋರಂ ಸ್ನೇಹಿತರೆ ಪಿಎಸ್ಐ ಪರೀಕ್ಷೆಯಲ್ಲಿ ಬಂದಿರತಕ್ಕಂತ ಒಂದಷ್ಟು ಕ್ವೆಶ್ಚನ್ಸ್ ಇದೆ ಪಿಎಸ್ಐ ಪಿಸಿ ಎಫ್ ಡಿ ಎಸ್ ಡಿ ಇದನ್ನ ನಾವು ಸೀರೀಸ್ ಮಾಡ್ತಾ ಇದ್ವಿ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ಸ್ ಸೊ ಇದು ವಿಡಿಯೋ ಬಂದು ಸ್ನೇಹಿತರೆ ಓಕೆ ಸಾರಿ ದ ವಿಡಿಯೋ ಬಂದು ಇದು ಆರನೇ ವಿಡಿಯೋ ಆಗುತ್ತೆ ಓಕೆ ಲಾಸ್ಟ್ ಒನ್ ವೀಕ್ ಇಂದ ಕಂಟಿನ್ಯೂಸ್ ಮಾಡ್ತಾ ಬರ್ತದೆ ಇವತ್ತು ತುಂಬಾ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಇದೆ ಟ್ರೈನ್ ಬಗ್ಗೆ ಓಕೆ ದೋಣಿ ಮತ್ತೆ ಸ್ಟೀಮ್ ಬೋಟ್ ಅಂಡ್ ಸ್ಟೀಮ್ ಅಂತ ಕರಿತೀವಿ ಶೇಕಡಾವಾರು ವಯಸ್ಸು ತುಂಬಾ ಡಿಫಿಕಲ್ಟೀಸ್ ಅನ್ಸುತ್ತೆ ನಿಮಗೆ ಕ್ವೆಶ್ಚನ್ಸ್ ಬಟ್ ಈಸಿಯಾಗಿ ಸಾಲ್ವ್ ಮಾಡಬಹುದು ಓಕೆ ಇದು ಪಿ ಎಸ್ ಐಗೂ ಆಗುತ್ತೆ ಪಿ ಸಿಗೂ ಆಗುತ್ತೆ ಎಫ್ ಡಿ ಎ ಎಸ್ ಡಿ ಎ ಮತ್ತೆ ಕೆ ಎಸ್ ಗೂ ಕೂಡ ಇದು ಅಪ್ಲಿಕೇಬಲ್ ಆಗುತ್ತೆ ಓಕೆ ಸೊ ನನ್ನ ಫಾಲೋ ಮಾಡೋರು ನನ್ನ ಟೆಲಿಗ್ರಾಮ್ ಚಾನಲ್ ಪುನೀತ್ ಫೋರಂ ಫಾಲೋ ಮಾಡಬಹುದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ನಿಮ್ಗೆ ಬೇರೆ ಬೇರೆ ವಿಡಿಯೋಸ್ಗಳ ಲಿಂಕ್ಸ್ ಪಿ ಡಿ ಎಫ್ ನೋಟ್ಸ್ ಗಳು ಅಲ್ಲಿ ಸಿಗ್ತಾ ಹೋಗ್ತಾ ಎಕ್ಸಾಮ್ ರಿಲೇಟೆಡ್ ಇನ್ಫಾರ್ಮೇಶನ್ ನಿಮ್ಗೆ ಅಲ್ಲಿ ಕೊಡ್ತಾ ಹೋಗ್ತೀವಿ ಆನ್ ಡೈಲಿ ಬೇಸಿಸ್ ಓಕೆ ಸರ್ ಫೈನ್ ಸೊ ಮೊದಲನೇ ಕ್ವಶನ್ಗೆ ಹೋಗ್ಬೋಣ ಬನ್ನಿ ಹಾಗಾದ್ರೆ ಫೈನ್ ಮೊದಲನೇ ಕ್ವಶನ್ ನೋಡಿ ಒಬ್ಬ ವ್ಯಕ್ತಿ ಓಕೆ ನಾನು ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ಸರ್ ಒಬ್ಬ ವ್ಯಕ್ತಿ ಬ್ಯಾಂಕಿನಿಂದ ವಾರ್ಷಿಕವಾಗಿ ಸಾಮಾನ್ಯ ಬಡ್ಡಿದರ ಶೇಕಡ 12ರಂತೆ ಪಡೆದು ಸಾಲ ಪಡೆದುಕೊಂಡಿರುತ್ತಾನೆ ಮೂರು ವರ್ಷಗಳ ನಂತರ ಆತನು ₹5,400 ಅನ್ನು ಬಡ್ಡಿಯನ್ನು ಕಟ್ಟಬೇಕಾಗುತ್ತೆ ಓಕೆ ಹಾಗಾದ್ರೆ ಆತನು ಸಾಲವಾಗಿ ಪಡೆದುಕೊಂಡ ಮೂಲಧನವೆಷ್ಟು ಮೂಲಧನ ಕೇಳ್ತಾ ಇರೋದು ಇಲ್ಲಿ ನಾನು ಯಾವುದೇ ಫಾರ್ಮುಲಾ ಹೋಗಲ್ಲ ನೋಡಿ ನಾ ಎಲ್ಲಿ ಬೇಕಾದ ಮಾತ್ರ ಯೂಸ್ ಮಾಡೋಣ ಓಕೆ ಸಿಂಪಲ್ ಇಲ್ಲಿ ಫಾರ್ಮುಲಾ ಬೇಕಾಗಿಲ್ಲ ಸರ್ ಸಿಂಪಲ್ ಕಾನ್ಸೆಪ್ಟ್ ಇದು ಈಗ ನೋಡಿ ನಾನು ಜಸ್ಟ್ ಹೆಂಗೆ ಬರುತ್ತಾ ಹೋಗ್ತೇನೆ ನೋಡಿ ಯಾವುದೇ ದುಡ್ಡು ಮೂಲವಾಗಿ ನಾವು ತಗೋತೀವಲ್ಲ ನೀವು 100 ರೂಪಾಯಿ ತಗೊಳ್ಳಿ 1,000 ರೂಪಾಯಿ ತಗೊಳ್ಳಿ ದಟ್ ಶುಡ್ ಬಿ 100% ದಟ್ ಶುಡ್ ಬಿ ಏನೋ 100% ಇರುತ್ತೆ ಆ ಮೂಲಧನ ಈಗ ಎಕ್ಸ್ ರೂಪಾಯಿ ನೀವು ತಗೊಂಡಿದ್ದೀರಾ ಅಂತ ಅನ್ಕೊಳ್ಳಿ ದಟ್ ಶುಡ್ ಬಿ 100% ಅಲ್ವಾ ಸರ್ ಏನಾಗಿ 100% ವಾರ್ಷಿಕ ಬಡ್ಡಿ ಎಷ್ಟು ಸರ್ 12% ಎಷ್ಟು ವರ್ಷ ಸರ್ 3 ವರ್ಷಗಳ ನಂತರ ಇಲ್ಲಿ ನೋಡಿ ವರ್ಷಕ್ಕೆ 12% ಅಂದ್ರೆ 3 ವರ್ಷ ಎಷ್ಟು ಸರ್ ಸಿಂಪಲ್ ಆಗಿ ಹಾಕಿ ಸರ್ ಮ್ಯಾನ್ ಲೇ ಮ್ಯಾನ್ ಭಾಷೆಯಲ್ಲಿ ಓಕೆ ಲೇ ಮ್ಯಾನ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಹಂಗ್ ಮಾಡ್ಬೇಕು ಈಸಿ ಅಂದ್ರೆ ನೀವು ಪಿ ಪಿ ಟಿ ಆರ್ ಬೈ 100 ಅವೆಲ್ಲ ಬೇಕಾಗಿಲ್ಲ ಸಿಂಪಲ್ ಇಂಟ್ರೆಸ್ಟ್ ಕಾಂಪೌಂಡ್ ಇಂಟ್ರೆಸ್ಟ್ ಅವೆಲ್ಲ ಬೇಕಾಗಿಲ್ಲ ಓಕೆ ಪಿ ಟಿ ಆರ್ ಬೈ 100 ಸಿಂಪಲ್ ಇಂಟ್ರೆಸ್ಟ್ ಪ್ರಿನ್ಸಿಪಲ್ ಅಮೌಂಟ್ ಕೇಳಿದ್ದಾನೆ ಪ್ರಿನ್ಸಿಪಲ್ ಅಮೌಂಟ್ ಅಂದ್ರೆ ಏನು ನಮಗೆ ಟೈಮ್ ಕೊಟ್ಟಿದ್ದಾನೆ ಓಕೆ ಪರ್ಸೆಂಟೇಜ್ ಕೊಟ್ಟಿದ್ದಾನೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು 100 ಇವೆಲ್ಲ ಬೇಕಾಗಿಲ್ಲ ಸರ್ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ ಆ ಏನೇ ತಗೊಂಡಿದ್ರು ನಾವು 100% ಇರುತ್ತಲ್ಲ ಸರ್ ಈಗ 100% ಹಂಗೆ 3 ವರ್ಷಕ್ಕೆ ಎಷ್ಟಾಯ್ತು ಸರ್ ಬಡ್ಡಿ 100% ಹಂಗೆ 3 ವರ್ಷಕ್ಕೆ ಬಡ್ಡಿ ಎಷ್ಟಾಯ್ತು ಸರ್ 12 × 3 ಅಲ್ವಾ ಸರ್ ಎಷ್ಟು ಸರ್ 36% ಆಯ್ತು ಸರ್ ಇದನ್ನೇ ಸರ್ ನಮ್ಗೆ ಕೊಟ್ಟಿದ್ದಾನೆ ನೋಡಿ 36% ಇಸ್ ಈಕ್ವಲ್ ಟು 3 ವರ್ಷಗಳ ನಂತರ ಆತನೂರು 5,400 ಬಡ್ಡಿಯನ್ನು ಕಟ್ಟಬೇಕಾಗುತ್ತದೆ ಅಂದ್ರೆ ಈ 36% ಇದೆಯಲ್ಲ ಶೇಕಡ 36% ಇಸ್ ಈಕ್ವಲ್ ಟು 5,400 ರೂಪಾಯಿ ಅಂತ ಕೊಟ್ಬಿಟ್ಟಿದ್ದಾನೆ ಸಿಂಪಲ್ ಅಂದ್ರೆ 5,400 ರೂಪಾಯಿ 36% ಗೊತ್ತಾಯ್ತಲ್ವಾ ನಮಗ್ ಏನ್ ಕಂಡಿಡಬೇಕಾಗಿರೋದು 100% ಓಕೆ ಸರ್ 100% ಕಂಡಿಡಿಬೇಕು ನೋಡಿದ್ರ ಈ ಫಾರ್ಮುಲಾ ಬೇಕಾಗಿಲ್ಲ 100% ಕಂಡಿರಬೇಕು ಸಿಂಪಲ್ ಆಗಿ ಬರ್ಕೊಳ್ಳಿ 100% ಆಗಾದ್ರೆ ಎಷ್ಟು ರೂಪಾಯಿ ಯಾಕಂದ್ರೆ ಮೂಲಧನ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು 100% ತಾನೇ ನಾವು ಏನ್ ತಗೋತೀವಿ ಇಟ್ ಶುಡ್ ಬಿ ಆಲ್ವೇಸ್ 100% ಸೊ ಎಷ್ಟು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಸಿಂಪಲ್ ಏನಾಯ್ತು ಈಗ ಇದು ಎಷ್ಟು ಅಂತ ಕ್ವಶನ್ ಮಾರ್ಕ್ ಅಲ್ವಾ ಕ್ವಶನ್ ಮಾರ್ಕ್ ಇಸ್ ಈಕ್ವಲ್ ಟು 5,400 × ಇಲ್ಲಿ 100 ಮೇಲಕ್ಕೆ ಹೋಗುತ್ತೆ 100 ಡಿವೈಡೆಡ್ ಬೈ ಇಲ್ಲಿ 36% ಕೇಳಕ್ ಬರುತ್ತೆ ಅಲ್ವಾ ಸರ್ ಸಿಂಪಲ್ ಇಲ್ಲಿ ನೋಡಿ ಇಲ್ಲಿ ಸಿಂಪಲ್ ಆಗಿ ನೀವು ನೀವು ನಿಮ್ಗೆ ನೋಡ್ತಾ ಇದ್ದಂಗೆ ಗೊತ್ತಾಗ್ಬಿಡ್ತೀನಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಈಗ 36 ರಿಂದ 54 ಕಂಪ್ಲೀಟ್ ಆಗಿ ಹೋಗುತ್ತಾ ಹೋಗಲ್ಲ 30 × 36 ಸಲ ಗುಣಿಸೋದ್ರೇನಾಗುತ್ತೆ 60 72 ಆಗ್ಬಿಡುತ್ತೆ ಹಾಗಾದ್ರೆ ಎರಡನೇ ಸಲ ಗುಣಿಸಕ್ ಆಗಲ್ಲ ಅಂದ್ರೆ ಇಲ್ಲಿ 2 ಬರಕ್ ಸಾಧ್ಯನೇ ಇಲ್ಲ ಅಲ್ವಾ ಸರ್ ಇಲ್ಲಿ 2 ಎಲ್ಲಿದೆ ಇದು ನೋಡಿದ್ರ ಆಪ್ಷನ್ ಅಲ್ಲೇ ಎಗ್ಗರ್ಸ್ಬಿಡ್ಬೋದು ಚಾನ್ಸೇ ಇಲ್ಲ ಇಲ್ಲ 10,000 ಬರಬೇಕು ಇಲ್ಲ 15,000 ಬರಬೇಕು ಈಗ ನೋಡಿ 30 × 1 36 ಆಯ್ತು ಅಲ್ವಾ 36 46 56 ಉಳಿದಿದ್ದಷ್ಟು 18 0 0 ಉಳಿತು ಅಲ್ವಾ ಸರ್ ಫೈನ್ 54 ಸೊ ನೋಡಿ ಈಗ 36 1 ಲಿ 54 ಎಷ್ಟು ಸರ್ 36 ಇನ್ನು ಉಳಿದಿದ್ದು 18 ಅಲ್ವಾ ಸರ್ 18 ಸೇರಿಸ್ರೆ ತಾನೆ 54 ಹಾಕೋದು ಸೊ ಇಲ್ಲಿ ಏನಾಯ್ತು 18 ಹಂಗೆ ಬರ್ಕೊಂಡಿದೀನಿ ಈಗ ನೋಡಿ 36 18 ಉಳಿತು ಅಂತಂದ್ರೆ ಇದೆಷ್ಟು ಅದರ ಈಗ ಮುಂದ್ ಈಗ ನೋಡಿ 36
ನೀವು ಎರಡನೇ ಮಗ್ಗಿಂದನೂ ಮಾಡಬಹುದು, ಬಟ್ ನಮ್ಗೆ ಡೈರೆಕ್ಟ್ ಆಗಿ ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಯಾಕಂದ್ರೆ ಇಲ್ಲ ಆಪ್ಷನ್ ನೋಡ್ತಾ ಇದ್ದಂಗೆ ನಾನು ಈ ಕ್ವಶನ್ ನೋಡ್ತಾ ಇದ್ದಂಗೆ ಆನ್ಸರ್ ಬರ್ದು ಬಿಡ್ತೀನಿ. ಯಾಕಂದ್ರೆ ನಂಗೆ ಅಷ್ಟು ಪ್ರಾಕ್ಟೀಸ್ ಆಗಿದೆ, ಸೊ ಬ್ಯಾಂಕಿಂಗ್ ಎಕ್ಸಾಮ್ ಎಲ್ಲ ಪ್ರಾಕ್ಟೀಸ್ ಆಗಿದೆ, ಅದರಿಂದ ನನಗೆ ಗೊತ್ತಿದೆ. ಸೊ ಅದರಿಂದ ನಿಮ್ಗೆ ಈಸಿಯಾಗಿ ಹೇಳ್ಕೊಡ್ತೇನೆ. ತುಂಬಾ ಡಿಫಿಕಲ್ಟ್ ಮಾಡ್ತೀನಿ, ಎರಡರಿಂದ ಮಾಡ್ಬೋದು ನೋಡು. ಎರಡರಿಂದ ಮಾಡ್ತಾ ಹೋದ್ರೆ 50 ಸಲ ಭಾಗಿಸ್ಬೇಕಾಗುತ್ತೆ. ಅಂದ್ರೆ ಸಿ ಎರಡರಿಂದ ಈಗ ನೋಡಿ ಇದನ್ನೇ ನೀವು 54/30 ಬರ್ಕೊಂಡ್ರೆ 2 1 2 2 8 16 2 2 4 7 14 ಹಿಂಗೆಲ್ಲ ಬಾಗಿಸ್ಕೊಂಡು ಬಾಗಿಸ್ಕೊಂಡು ಪುನಃ ಇದು ಎಷ್ಟಿಂದ ಹೋಗುತ್ತೆ, ಮೂರಿಂದ ಹೋಗುತ್ತೆ, ಇದೆಷ್ಟು ಮೂರಿಂದ ಹೋಗುತ್ತೆ, ಬಾಗಿಸ್ಕೊಂಡು ಹೋಗುದು ಹಂಗ ಬೇಕಾದ್ರೂ ಮಾಡ್ಬೋದು. ಬಟ್ ಇಲ್ಲಿ ನಾನು ನೋಡ್ತಾ ಇದ್ದಂಗೆ ಏನ್ ಹೇಳ್ತಾ ಇದ್ರೆ 36 ಅರ್ಧ ಎಷ್ಟು 18 ಅಲ್ವಾ 360 ಅಲ್ವಾ 360 ಇದ್ಲಿ 160 ಅದರ ಅರ್ಥ. ಸೊ ಇಲ್ಲ 15,000 ಬರ್ಬೇಕು ಆನ್ಸರ್. ಸಿಂಪಲ್ ಕ್ಯಾಲ್ಕುಲೇಷನ್. ನಾನು ನಿಮ್ಗೆ ಏನ್ ಹೇಳಕ್ ಟ್ರೈ ಮಾಡ್ತೇನೆ ಗೊತ್ತಾ ಸ್ನೇಹಿತರೆ, ಕ್ಯಾಲ್ಕುಲೇಷನ್ ಮಾಡದೆ ಬೇಕಾಗಿಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ನೀವು ಈ ಫಾರ್ಮುಲಾ ಹಾಕೊಂಡು ಕ್ಯಾಲ್ಕುಲೇಟ್ ಮಾಡ್ತೀರಲ್ಲ. ಸಿ ಬ್ಯಾಂಕಿಂಗ್ ಎಕ್ಸಾಮ್ ಹಿಂಗೆ ನಿಮ್ಗೆ ಏನಕ್ಕೆ ಈಸಿ ಮೆಥಡ್ ಮಾಡ್ತಾ ಇದ್ದೀನಿ ಅಂದ್ರೆ, ನಾವು ಬ್ಯಾಂಕಿಂಗ್ ಎಕ್ಸಾಮ್ ಅಲ್ಲಿ ಒಂದೊಂದು ಕ್ವಶನ್ ಗೆ ನಮ್ಗೆ 30 ಸೆಕೆಂಡ್ಸ್ ಇರುತ್ತೆ ಅಷ್ಟೇ ಸರ್. ಇದಕ್ಕಿಂತ ಡಿಫಿಕಲ್ಟ್ ಕ್ವಶನ್ಸ್ ಇರುತ್ತೆ ಟೈಮಿಂಗ್. ಓಕೆ, ಒಂದೊಂದು ಕ್ವಶನ್ಸ್ ಗು 30 ಸೆಕೆಂಡ್ಸ್ ಜಾಸ್ತಿ ಸಿಗಲ್ಲ ನಮ್ಗೆ. ಸೊ ಅಲ್ಲಿ ಏನ್ ಮಾಡ್ಬೇಕಾಗತ್ತೆ, ನಾವು ಕ್ಯಾಲ್ಕುಲೇಷನ್ ಮಾಡಕ್ ಟ್ರೈ ಇರಲ್ಲ, ಸ್ಮಾರ್ಟ್ ವರ್ಕ್ ಮಾಡ್ಬೇಕಾಗತ್ತೆ, ಫಾರ್ಮುಲಾ ಮಾಡಕ್ ಟೈಮ್ ಇರಲ್ಲ, ಶಾರ್ಟ್ ಮೆಥಡ್ ಅಲ್ಲಿ ಮಾಡ್ಬೇಕಾಗತ್ತೆ. ಅಂದ್ರೆ ಕಾನ್ಸೆಪ್ಟ್ ಕ್ಲಿಯರ್ ಇದ್ರೆ ಅದೆಲ್ಲ ಮಾಡಕ್ ಸಾಧ್ಯ. ಸೊ ದಿಸ್ ಇಸ್ ಕಾಲ್ಡ್ ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್. ಅರ್ಥ ಆಯ್ತಲ್ಲ 15,000? ಇಲ್ಲ ಸರ್ ನನ್ಗೆ ಬೇಕಾಗಿಲ್ಲ ಸರ್, ನಂಗೆ ಅರ್ಥ ಆಗ್ತಲ್ಲ ನನ್ನ. ಹಾ, ಕ್ಯಾಲ್ಕುಲೇಟ್ ಮಾಡಿ. ಸೊ ಇಲ್ಲಿ ತನಕ ಗೊತ್ತಾಗಿದೆ ನಿಮ್ಗೆ ಅಲ್ವಾ, ಇಲ್ಲಿ ತನಕ ಗೊತ್ತಾಗಿದೆ ಈ ಮೆಥಡ್. ಇದೇ ರೀತಿ ಮಾಡ್ಕೊಂಡು ಅಷ್ಟೇ, ಸಿಂಪಲ್. ಓಕೆ ಸರ್, ಓಕೆ, ನೆಕ್ಸ್ಟ್ ಬರ್ತೀನಿ. 99ನೇ ಕ್ವಶನ್. ನಿಂತಿರುವ ನೀರಲ್ಲಿ ಗಂಟೆಗೆ 15 ಕಿಲೋಮೀಟರ್ ವೇಗವಾಗಿ ಚಲಿಸುವ ಮೋಟಾರ್ ಬೋಟ್ ನೀರು ಹರಿಯುವ ದಿಕ್ಕಿನಲ್ಲಿ 30 ಕಿಲೋಮೀಟರ್ ಚಲಿಸಿ ಮತ್ತೆ ವಾಪಸ್ ಬರಲು 4:30 ಸಮಯವಾಗುತ್ತದೆ. ಹಾಗಾದ್ರೆ ನೀರಿನ ಹರಿವಿನ ವೇಗ ಕಿಲೋಮೀಟರ್ಗೆ ಗಂಟೆ ಎಷ್ಟು? ಸೂಪರ್ ಕ್ವಶನ್ ಇದು. ಇಲ್ಲಿ ಬೇಸಿಕ್ ನಿಮ್ಗೆ ಗೊತ್ತಿರಬೇಕು, ಒಂದು ನೀರು ಹರಿತಾ ಇದೆ ಅಂದ್ರೆ ಸ್ನೇಹಿತರೆ ಬೇಸಿಕ್ ಗೊತ್ತಿರಬೇಕು. ಹೇಳ್ತೀನಿ, ನೀರಿನ ಸ್ಪೀಡ್ ಇರುತ್ತೆ, ಇನ್ ಹರಿಯುವ ನೀರಲ್ಲಿ ಬೋಟ್ ಹೋಗ್ತಾ ಇದ್ರೆ ಇದು ನೀರು, ಓಕೆ, ವಾಟರ್ ಅಥವಾ ಕರೆಂಟ್ ಸ್ಪೀಡ್ ಅಂತ ಕರಿತೀವಿ, ಮತ್ತೆ ಬೋಟ್ ಸ್ಪೀಡ್ ಎರಡು ಆಡ್ ಆಗುತ್ತೆ. ಯಾವುದು ಇದು ಡೌನ್ ಸ್ಟ್ರೀಮ್, ಡೌನ್ ಸ್ಟ್ರೀಮ್ ಅಂದ್ರೆ ಕೆಳಗಡೆ ಹರಿಯುವ ದಿಕ್ಕಿಗೆ ಡೌನ್ ಸ್ಟ್ರೀಮ್ ಅಂದಾಗ ನಾವು ನೀರಿನ ಒಂದು ವೇಗ ಮತ್ತೆ ಬೋಟಿನ ವೇಗ ಎರಡು ಆಡ್ ಆಗುತ್ತೆ. ಅದೇ ನೀರು ಹಿಂಗೆ ಹರಿತಾ ಇದೆ, ನಾವು ಹಿಂಗ್ ಮೇಲಕ್ಕೆ ಬರ್ತಾ ಇದೀವಿ ಅಂತಂದಾಗ ಇಲ್ಲಿ ನೀರಿನ ವೇಗ ಮತ್ತೆ ಈ ಬೋಟಿನ ವೇಗ ಎರಡು ಮೈನಸ್ ಆಗುತ್ತೆ ಅಲ್ವಾ. ಇದು ಅಪ್ ಸ್ಟ್ರೀಮ್ ಅಂತ ಕರಿತೀವಿ, ಅದ್ರ ವಿರುದ್ಧ ದಿಕ್ಕು. ಇದು ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರಬೇಕು. ಸಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಮೆಂಟಲ್ ಅಬಿಲಿಟಿ ಅಂತ ಪ್ಲೇಲಿಸ್ಟ್ ಇದೆ, ಚಾಪ್ಟರ್ ವೈಸ್ ಮಾಡಿದ್ದೀನಿ, ದಯವಿಟ್ಟು ನೋಡಿ ಒಂದ್ಸಲ. ಅಲ್ಲಿ ನಿಮ್ಗೆ ಈ ಕಾನ್ಸೆಪ್ಟ್ಸ್ ಎಲ್ಲ ಅರ್ಥ ಆಗುತ್ತೆ, ಅಲ್ಲಿ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಓಕೆ, ಈಗ ಏನ್ ಕೇಳಿದಾನೆ, ನಿಂತಿರುವ ನೀರಿನಲ್ಲಿ ಗಂಟೆಗೆ 15 ಕಿಲೋಮೀಟರ್ ವೇಗವಾಗಿ ಚಲಿಸುವ ಮೋಟಾರ್ ಬೋಟ್, ಅಂದ್ರೆ ಮೋಟಾರ್ ಬೋಟ್ ನ ಯು ಅಂತ ಅನ್ಕೊಂಡ್ರೆ 15 ಕಿಲೋಮೀಟರ್ ಕೊಟ್ಕೊಡಿತಾನೆ ಸರ್. ಓಕೆ, ಕಿಲೋಮೀಟರ್ ಕೊಟ್ಕೊಡಿ. ವೇಗವಾಗಿ ಚಲೋ ಮೋಟಾರ್ ಬೋಟ್ ನೀರಿನ ಹರಿಯುವ ದಿಕ್ಕಿನಲ್ಲಿ, ಓಕೆ, ಒಂದು ನೀರು ಹರಿಯುವ ದಿಕ್ಕಿಂಗ್ ಹರಿತಾ ಇದೆ ಅಂತ ಇಟ್ಕೊಳ್ಳಿ, ಇದು ಎ ಪಾಯಿಂಟ್, ಇದು ಬಿ ಪಾಯಿಂಟ್ ಅಂತ ಅನ್ಕೊಳ್ಳಿ, ನೀರು ಹರಿತಾ ಇದೆ. 30 ಕಿಲೋಮೀಟರ್ ಚಲಿಸಿ, ಇದು 30 ಕಿಲೋಮೀಟರ್ ಇದೆ ಅಂತ ಇಟ್ಕೊಳ್ಳಿ, ಇದು ದೂರ ಫೈನ್. ಚಲಿಸಿ ಮತ್ತೆ ವಾಪಸ್ ಬರಲು 4:30 ಅಂದ್ರೆ ಹಿಂಗ್ ಹೋಗಿ ಅವನು ವಾಪಸ್ ಬರ್ತಾನೆ ಅಂದ್ರೆ ಟೋಟಲ್ 60 ಕಿಲೋಮೀಟರ್ ಅಲ್ಲ, ಟೋಟಲ್ ಎಷ್ಟು ಸರ್? ಟೋಟಲ್ 60 ಕಿಲೋಮೀಟರ್ ಆಯ್ತಾ. ಟೋಟಲ್ ತಗೊಳ್ಳೋದು 4:30 ಸಮಯ ಬೇಕಾಗುತ್ತೆ, ಸೊ 4.5 ಗಂಟೆ ಬೇಕಾಗುತ್ತೆ. ಹಾಗಾದ್ರೆ ನೀರಿನ ಹರಿಯುವ ವೇಗ ಎಷ್ಟು ಅಂದ್ರೆ ಇಲ್ಲಿ ವಿ ವಿ ಎಷ್ಟು ಅಲ್ವಾ. ಇಲ್ಲಿ ಅಪ್ ಸ್ಟ್ರೀಮ್ ಅಂದ್ರೆ, ಅಪ್ ಸ್ಟ್ರೀಮ್ ಅಂದ್ರೆ ಏನ ಸರ್? ಅಪ್ ಸ್ಟ್ರೀಮ್ ಡೌನ್ ಸ್ಟ್ರೀಮ್ ಅಂದ್ರೆ ಏನು ಅಂದ್ರೆ ಈ ಹರಿಯುವ ದಿಕ್ಕಿನಲ್ಲಿ ಸಾಕ್ತಕ್ಕಂಥದ್ದನ್ನ ಡೌನ್ ಸ್ಟ್ರೀಮ್ ಅಂತ ಕರಿತೀವಿ. ಅದನ್ನ ಎಕ್ಸ್ ಅಂತ ಅಂದ್ಕೊಂಡ್ರೆ ಯು ಪ್ಲಸ್ ವಿ ಅಂತ ಆಗುತ್ತೆ ಅಲ್ವಾ ಸರ್. ಅದೇ ಅಪ್ ಸ್ಟ್ರೀಮ್ ಅಂದ್ರೆ ವೈ ಅಂತ ಅಂದ್ಕೊಂಡ್ರೆ ಯು ಮೈನಸ್ ವಿ ಆಗುತ್ತೆ ಸರ್. ಓಕೆ ಸರ್, ಈಗ ನೋಡಿ ನಮ್ಗೆ ಫಾರ್ಮುಲಾ ನಿಮ್ಗೆ ಗೊತ್ತಿದೆ. ಏನ್ ಗೊತ್ತಿದೆ? ಒಂದ್ ಸಿಂಪಲ್ ಫಾರ್ಮುಲಾ, ಆಕ್ಚುಲಿ ಫಾರ್ಮುಲಾ ಅಂತೀರಾ, ಸಿಂಪಲ್. ಏನ್ ಸಿಂಪಲ್ ಸರ್ ಅದು? ಈಗ ಅವನ್ ಟೋಟಲ್ ಡಿಸ್ಟೆನ್ಸ್ ಏನಿದೆ ಇಸ್ ಈಕ್ವಲ್ ಟು ಅಲ್ವಾ ಸರ್, ಡಿಸ್ಟೆನ್ಸ್, ಏನ್ ಡಿಸ್ಟೆನ್ಸ್ ಇದೆ ಮತ್ತೆ ಟೈಮು ಇಂಟು ಸ್ಪೀಡ್ ಅಂತ ಕರಿತೀವಿ ಅಲ್ವಾ. ವೇಗ ಮತ್ತು ಕನ್ನಡದಲ್ಲಿ ಹೇಳೋದಂದ್ರೆ ದೂರ ಅಥವಾ ಲೆಂತ್, ಓಕೆ, ಇಸ್ ಈಕ್ವಲ್ ಟು ಕಾಲ ಮತ್ತು ವೇಗ ಅಂತ ಬರೀತೀವಿ. ಸೊ ಈ ಈ ಫಾರ್ಮುಲಾ ಪ್ರಕಾರ ನೋಡಿ, ಈಗ ಈಗ ಟೋಟಲ್ ಟೈಮ್ ಕೊಟ್ಟಿದ್ದಾನೆ ಅಲ್ವಾ ಟಿ, ಟೋಟಲ್ ಎರಡು ಕಡೆಯಿಂದ ಟೋಟಲ್ ಟೈಮ್ ಅಂದ್ರೆ ಏನಾಯ್ತು? 4:30 4/30/60 ಅಂತ ಬರ್ಕೋಬಹುದು. ಯಾಕಂದ್ರೆ 30 ನಿಮಿಷದ ಗಂಟೆ ಕನ್ವರ್ಟ್ ಮಾಡ್ಕೊಂಡಿದ್ವಿ ಅಲ್ವಾ ಸರ್. ಈ ಟಿ ಇಸ್ ಈಕ್ವಲ್ ಟು ಏನ್ ಹಾಕ್ಬೋದು ಸರ್? ಟಿ ಬೈ ಎಸ್ ಅಂತ ಬರೀಬಹುದಲ್ಲ ಸರ್.
ಸೊ ಟಿ ಇಸ್ ಈಕ್ವಲ್ ಟು ಡಿ ಬೈ ಎಸ್ ಆದ್ರೆ ಟೋಟಲ್ ಡಿಸ್ಟೆನ್ಸ್, ಈಗ ಟೋಟಲ್ ಟೈಮ್ ಕೊಟ್ಟಿದ್ದಾನೆ ಇಲ್ಲಿ ಅಲ್ವಾ, ಇಲ್ಲಿ ಟೋಟಲ್ ಟೈಮ್ ಕೊಟ್ಟಿದ್ದಾನೆ ಇವನು, ಟೋಟಲ್ ಟೈಮ್ ಕೊಟ್ಟಿರೋದು. ಹಾಗೆ ಟೋಟಲ್ ಡಿಸ್ಟೆನ್ಸ್ ಅಂದ್ರೆ ಅಪ್ ಸ್ಟ್ರೀಮ್ ಡೌನ್ ಸ್ಟ್ರೀಮ್, ಇಲ್ಲಿ ಟೋಟಲ್ ಡಿಸ್ಟೆನ್ಸ್ ಅಂದ ತಕ್ಷಣ ನೀವು 60 ಕಿಲೋಮೀಟರ್ ಅಂತ ಬರಿಬೇಡಿ, ಯಾಕೇಳಿ ಅಪ್ ಸ್ಟ್ರೀಮ್ ನಲ್ಲಿ ನಮ್ಗೆ ಏನಾಗುತ್ತೆ ಈ ಒಂದು ಫಾರ್ಮುಲಾ ಆಗುತ್ತೆ, ಡೌನ್ ಸ್ಟ್ರೀಮ್ ಅಲ್ಲಿ ಸರಿ ಇದು ಡೌನ್ ಸ್ಟ್ರೀಮ್ ಅಲ್ಲಿ ಈ ಫಾರ್ಮುಲಾ ಆಗುತ್ತೆ, ಅಪ್ ಸ್ಟ್ರೀಮ್ ಅಲ್ಲಿ ಈ ಫಾರ್ಮುಲಾ ಬರಿಬೇಕಾಗತ್ತೆ. ಹಾಗಾಗಿ 30 ಟೋಟಲ್ ಟೈಮ್ ಅಂದ್ರೆ ಒಂದ್ ಕಡೆ ಓಕೆ 30 ಹಿಂಗ್ ಹೋಗ್ಬೇಕಾರೆ ಕೆಳಗಡೆ ನಮ್ಗೆ ನೀರಿನ ವೇಗ ಮತ್ತೆ ಆ ಬೋಟ್ ನ ವೇಗ ಅಲ್ವಾ ಸರ್, ನೀರಿನ ವೇಗ ಯು ಅಂದ್ರೆ ಎಷ್ಟು ಸರ್ ಇಲ್ಲಿ 15 ಅಲ್ವಾ ಸರ್, 15 ಪ್ಲಸ್ ವಿ ಅಂತ ಬರಿಬೋದಲ್ಲ ಸರ್, ಫೈನ್ ಪ್ಲಸ್ ನೆಕ್ಸ್ಟ್ 30 ಕಿಲೋಮೀಟರ್ ಅಪ್ ಸ್ಟ್ರೀಮ್ ವಾಪಸ್ ಬರ್ಬೇಕಲ್ಲ ಅವನಿಗೆ, ವಾಪಸ್ ಎ ಟು ಬಿ ಟು ಎ ಬರ್ಬೇಕಲ್ಲ, ಅವಾಗ ಏನಾಗುತ್ತೆ ಸರ್ 15 ಮೈನಸ್ ವಿ ಆಗುತ್ತೆ. ಅರ್ಥ ಆಯ್ತಲ್ಲ, ಇಷ್ಟೇ ಇಷ್ಟು ಬರ್ಕೊಂಬಿಟ್ರೆ ಗಾನು ಆಗೋಯ್ತು, ಆನ್ಸರ್ ಟಕ್ ಅಂತ ಕಣ್ಣಿಗೆ ಸಿಕ್ಬಿಡ್ತಲ್ಲ ನನಗೆ. ಹೆಂಗೆ ಬನ್ನಿ ನೋಡೋಣ, ಈಗ ನೋಡಿ ಇದು ಇದು ಕ್ಯಾನ್ಸಲ್ ಇದು ಕ್ಯಾನ್ಸಲ್, 3 1 3 2 ಅಂದ್ರೆ 4 1/2 ಆಯ್ತು. ಸೊ ಇದು ನಿಮ್ಗೆ ಬರ್ಕೋಬೋದಲ್ಲ, 4 2 8 1 9/2 ಅಂತ ಬರಿಬಹುದು. ಸೊ ಇದು ಬರ್ಕೋತೀನಿ ಓಕೆ, ಇದನ್ನೇನು ಬರಿಬಹುದು 9/2 ಅಂತ ಬರಿಬಹುದು ಫ್ರಾಕ್ಷನ್. ನೆಕ್ಸ್ಟ್ ಇಲ್ಲಿ ನೋಡಿ 30 ಇದೆಯಲ್ಲ, ಇದನ್ನ ಏನ್ ಮಾಡ್ಬೋದು ಕಾಮನ್ ತಕೊಂಡ್ಬಿಡ್ಬೋದಲ್ವಾ, ತಕ್ಕೊಂಬಿಟ್ರೆ ಕಾಮನ್ ನಿಮ್ಗೆ ಏನಾಗುತ್ತೆ ಹಿಂಗಾಗುತ್ತೆ 1/15 ಪ್ಲಸ್ ವಿ ಪ್ಲಸ್ 1/15 ಮೈನಸ್ ವಿ ಆಗುತ್ತೆ ಅಲ್ವಾ ಸರ್, ಫೈನ್. ಈಗ ಏನು ಮಾಡ್ಬೋದು ಸಿಂಪಲ್, ಇಲ್ಲಿ ನೋಡಿ ಇದೆರಡನ್ನ ಎಲ್ ಸಿ ಎಂ ತಗೋಬೇಕು. ಇದನ್ನ ತುಂಬಾ ಜನ ತಪ್ಪು ಮಾಡ್ತೀರಾ, ಇದನ್ನ ನಾನು ಏನ್ ಮಾಡ್ತೀನಿ ಇಲ್ಲಿ ಬರಿತೀನಿ ಓಕೆ, ಇಲ್ಲಿ ಬರಿತೀನಿ. ಈಗ ನೋಡಿ 30 ಎಲ್ ಸಿ ಎಂ ತಗೊಂಡ್ರೆ ಅಂದ್ರೆ ಎಲ್ ಸಿ ಎಂ ಅಂದ್ರೆ ಗೊತ್ತಲ್ಲ ಇದು ಇಂಟು ಇದು, ಆಗ ಇದು ಇಲ್ಲಿಗೆ ಬರುತ್ತೆ ಇದು ಇಲ್ಲಿಗೆ ಬರುತ್ತೆ ಅಲ್ವಾ ಸರ್. ಈಗೇನ್ ಬರಿಬೋದು ಅದನ್ನ 15 - v + 15 + v / 15 + v (15 - v) ಅಲ್ವಾ ಸರ್, 9/2 ನೋಡಿ. ಇದೇ ಸ್ಟೆಪ್ ಅಲ್ಲಿ ಮುಗಿಸ್ಬಿಡ್ತೀನಿ, ಇಲ್ಲಿ ನಾವು ಕ್ವಾಡ್ರೆಟಿಕ್ ಈಕ್ವೇಶನ್ ಬಳಸ್ಕೊಳ್ಳೋ ನೆಸೆಸಿಟಿ ಇಲ್ಲ ಓಕೆ, ಸಿಂಪಲ್ ಆಗಿ ಕೊಡ್ತೀನಿ ನೋಡಿ. ಈ ವಿ ಕ್ಯಾನ್ಸಲ್ ಆಯ್ತು, 15 + 15 30 ಆಯ್ತು, ಇಲ್ಲಿ 30 × ಒಂದ್ ಕಡೆ ಇದೆ, ಇಲ್ಲಿ 30 ಅಲ್ವಾ. ಈಗ ಇದೆರಡು ಇದೆಯಲ್ಲ, ಇದೆರಡು ಇದನ್ನ ಈ ಕಡೆ ಕಳಿಸ್ಬೋಣ, ಈ 9/2 ಈ ಕಡೆ ತಗೊಂಬೋಣ. ಅಂದ್ರೆ ಈಗ 2 ಇಲ್ಲಿ ಮೇಲ್ಕ್ ಹೋಗುತ್ತೆ, 9 ಕೆಳಗ್ ಬರುತ್ತೆ ಅಲ್ಲ ಸರ್, 9 × 2 ಅಲ್ಲ ಸರ್. ಈಗ ನೋಡಿ ಇದನ್ನ ಮೇಲ್ಕ್ ಈ ಕಡೆ ಕಳಿಸ್ಕೊಡ್ತೀನಿ, 2 15 + v (15 - v) ಮತ್ತೆ ಮುಗೈತ್ ಅಲ್ವ ಸರ್. ನೋಡಿ 3 1 3 3 9 3 10 ಅಲ್ಲ ಸರ್, 3 1 3 10 ಅಲ್ಲ ಸರ್, 10 ಎಷ್ಟು ಸರ್, 100 × 2 ಸರ್, 200. ಸೊ 200 = ಏನಾಯ್ತು ಸರ್, 15 + v (15 - v) ಈಗ ನೋಡಿ ನೀವ್ ಇಲ್ಲಿ ಏನ್ ಮಾಡ್ತೀರಾ ಅಂದ್ರೆ ಇದನ್ನ ಇಂಟು ಮಾಡಿ ನಾವು ಒಂದು ಕ್ವಾಡ್ರಾಟಿಕ್ ಈಕ್ವೇಶನ್ ಬರುತ್ತೆ ನಿಮ್ಗೆ, v² + 25v + or - something = 0 ಅಂತ ಬರುತ್ತೆ. ಇಲ್ಲಿ ನೀವು ಕ್ವಾಡ್ರಾಟಿಕ್ ಈಕ್ವೇಶನ್ ಸಾಲ್ವ್ ಮಾಡ್ಬೇಕು, ಇವೆಲ್ಲ ಮಾಡೋ ನೆಸಿಟಿ ಇಲ್ಲ. ಇಲ್ಲಿ ನೋಡಿ ಆಪ್ಷನ್ ಮೆಥಡ್ ಮಾಡ್ಬೇಕು, ಇಲ್ಲಿ ತನಕ ತರಬೇಕು ಅಷ್ಟೇ, ಇಲ್ಲಿ ತನಕ ತರಬೇಕು. ನಾನಾಗಿದ್ರೆ ನೀವೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿರ್ಲಿಲ್ಲ, ನಾವು ಬ್ಯಾಂಕ್ ಅಲ್ಲಿ ಎಕ್ಸಾಮ್ ಗಳಲ್ಲಿ ಏನ್ ಮಾಡ್ತೀವಿ ಗೊತ್ತಾ, SBI IBPS ಮತ್ತೆ ಕ್ಯಾಟ್ ಎಕ್ಸಾಮ್ ಗಳಲ್ಲಿ ಜಸ್ಟ್ ಇದೊಂದೇ ಬರ್ಕೊಳ್ಳೋದು, ಇಷ್ಟೇ ಬರ್ಕೊಳ್ಳೋದು, ಡೈರೆಕ್ಟ್ ಇಲ್ಲಿ ಬರ್ಕೋತೀವಿ. ಇಲ್ಲಿ ನೋಡಿ ಈಗ ಇದಕ್ಕೆ 4 ಹಾಕ್ತೀನಿ ಅಂದ್ರೆ ಇದಕ್ಕೆ ವಿಗೆ ಯಾವುದನ್ನು ಇಲ್ಲಿರೋದನ್ನ ಹಾಕಿದ್ರೆ, ಯಾಕಂದ್ರೆ ವಿ ಆನ್ಸರ್ ನಾನು ಕೊಟ್ಟಿರೋದು ಅವನು ಅಲ್ವಾ, ನಮ್ಗೆ ಇದನ್ನ ತನ್ನ ಕೇಳಿರೋದು, ಯಾವ್ದನ್ನ ಹಾಕಿದ್ರೆ 200 ಬರುತ್ತೆ. ಇಲ್ಲಿ ನೋಡಿ 4 ಹಾಕಿದ್ರೆ ಅಂತೂ ಬರಕ್ ಚಾನ್ಸ್ ಇಲ್ಲ, ಯಾಕಂದ್ರೆ ಫೋನ್ ನಂಬರ್ ಬೇಕು ನಮ್ಗೆ. ಸೊ 19 ಆಗ್ಬಿಡುತ್ತೆ ಇಲ್ಲಿ ಅಲ್ವಾ, ಇಲ್ಲಿ 19 ಆಗ್ಬಿಡುತ್ತೆ ಇಲ್ಲಿ, ಒಂದ್ ಕಡೆ ಏನಾಗುತ್ತೆ ಹನ್ನೊಂದು ಆಗುತ್ತೆ, ಬರಕ್ ಚಾನ್ಸ್ ಇಲ್ಲ 200, ಫೋನ್ ನಂಬರ್ ಬರಬೇಕು. ಸೊ ಚಾನ್ಸ್ ಇಲ್ಲ, 6 ಹಾಕಿದ್ರು ಬರಕ್ ಚಾನ್ಸ್ ಇಲ್ಲ. ಇಲ್ಲಿ 5 ಅಥವಾ 10 ಇರಬೇಕು. ಫಸ್ಟ್ ಏನ್ ಮಾಡೋಣ, 5ನೇದ್ ಹಾಕೋಣ ಇಲ್ಲಿ, ಈಗ 5 ಹಾಕಿದ್ರೆ ಇಲ್ಲಿ ಏನಾಗುತ್ತೆ, 5 15 5 20 ಆಯ್ತು, 15 ಅಲ್ಲಿ 5 ಕಳೆದ್ರೆ 10 ಆಯ್ತು, = 200. ನೋಡಿ 20 + 200 = 200. ಸೊ LHS = RHS ಈಕ್ವಲ್ ಆಗುತ್ತೆ. ಸೊ ರೈಟ್ ಆನ್ಸರ್ ವಿ ಏನು, ದಿಸ್ ಇಸ್ ದ ರೈಟ್ ಆನ್ಸರ್. ನೋಡಿದ್ರ ಆಪ್ಷನ್ ಮೆಥಡ್ ಅಲ್ಲಿ ಮಾಡ್ಬೇಕು ಇದನ್ನ, ಕ್ವಾಡ್ರಾಟಿಕ್ ಈಕ್ವೇಶನ್ ಮಾಡ್ಕೋಬಾರ್ದು. ಇದ್ರ ತುಂಬಾ ಕಡೆ ತುಂಬಾ ತರ ನಿಮ್ಗೆ ಕನ್ಫ್ಯೂಸ್ ಮಾಡಕ್ಕೆ ಒಂದ್ ಪೇಜ್ ನಿಮಗೆ ಇದನ್ನ ಮಾಡಿರ್ತಾರೆ. ಸೊ ನಿಮಗೆ ನಾನು ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡೋ ರೀಸನ್ ಇಷ್ಟೇ ಅಂದ್ರೆ ನಿಮ್ಗೆ ಹೆಂಗ್ ಬರುತ್ತೆ ಅಂತ. ಸೊ ನಮ್ ಇದು ಆಕ್ಚುಲಿ ಈ 3 ಸ್ಟೆಪ್ ಅಲ್ಲಿ ಇಲ್ಲಿ ಬರ್ತಿದ್ದೀನಲ್ಲ, ಈ 3 ಸ್ಟೆಪ್ ಅಲ್ಲಿ ನಾವು ಮಾಡ್ಬಿಡ್ಬೋದು. ಅರ್ಥ ಆಯ್ತಲ್ಲ ಸರ್, ಸಿಂಪಲ್. ಅರ್ಥ ಆಗಿರುವ ಇನ್ನೊಂದ್ಸಲ ರಿಪೀಟ್ ಮಾಡಿ,
ನನ್ನ ಪ್ಲೇಲಿಸ್ಟ್ ಹೋಗಿ ಮೆಂಟಲ್ ಎಬಿಲಿಟಿ ಆ ಲಿಂಕ್ ಕೂಡ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಡ್ತೇನೆ, ಅದೊಂದು ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ. ಸೊ ಅಲ್ಲಿ ಚಾಪ್ಟರ್ ವೈಸ್ ಮಾಡಿದೀನಿ, ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಬನ್ನಿ ನೆಕ್ಸ್ಟ್. ಒಬ್ಬ ವ್ಯಕ್ತಿಯು ಆತನ ಮಗನಿಗಿಂತ 24 ವರ್ಷ ಹಿರಿಯನಾಗಿರುತ್ತಾನೆ. ಫೈನ್. 2 ವರ್ಷಗಳ ನಂತರ ಆತನ ವಯಸ್ಸು ಮಗನ 2.5 ಆಗುತ್ತದೆ. ಓಕೆ, ಆತನ ಮಗನ ಪ್ರಸ್ತುತ ವಯಸ್ಸು ಎಷ್ಟು? ಸಿಂಪಲ್ ಸರ್, ಇದು ಕೂಡ ರೇಷಿಯೋ ಮೆಥಡ್ ಅಲ್ಲಿ ಮಾಡ್ಬಿಡ್ಬೋದು. ಕಾನ್ಸೆಪ್ಟ್ ತಿಳ್ಕೊಂಡಿರ್ಬೇಕಷ್ಟೇ. ನೋಡಿ, 2-3 ಸ್ಟೆಪ್ ಅಲ್ಲಿ ಮುಗಿಸ್ಕೊಡ್ಬೋದು. ನೋಡಿ, ಅಪ್ಪ ಇಸ್ ಈಕ್ವಲ್ ಟು ಎಲ್ಲಿ ರೇಷಿಯೋ ಕೊಟ್ಟಿದ್ದಾನ ಅವನು 24, 2 ವರ್ಷ ನಂತರ ಆತನ ಕೊಟ್ಟವ 2.5 ಆಗುತ್ತೆ. ಅಂದ್ರೆ ಯಾವಾಗ? 2 ವರ್ಷಗಳ ನಂತರ. ಇದನ್ನ ಮರಿಬೇಡಿ. ಓಕೆ, ಅಪ್ಪ ಇಸ್ ಈಕ್ವಲ್ ಟು 2.5 ಮಗ ಅಂತ ಬರ್ಕೋತೀನಿ. ಅಪ್ಪ ಎ ಅಂದ್ರೆ ಎಂ ಅಂದ್ರೆ ಮಗ. ಓಕೆ, ಇದನ್ನ ಹಿಂಗ್ ಬರ್ಕೋಬೋದಾ? a/m ಇಸ್ ಈಕ್ವಲ್ ಟು 2/1 ಅಂತ ಬರ್ಕೋಬೋದಾ? ಬರ್ಕೋಬಹುದು. ಇದು 2 ವರ್ಷದ ನಂತರದ ವಯಸ್ಸು. ಆತನ ಮಗನ ಪ್ರಸ್ತುತ ವಯಸ್ಸು ಎಷ್ಟು ಕೇಳಿದಾನೆ? ಫೈನ್. ಅಂದ್ರೆ ಅಪ್ಪನ ವಯಸ್ಸು ಮಗನ ವಯಸ್ಸು ಎರಡು ಬೇಕು ಫಸ್ಟ್, ಅಥವಾ ಮಗನ ವಯಸ್ಸು ಕಂಡು ಹಿಡ್ಕೋಬೇಕು. ಇಲ್ಲಿ ಒಂದು ಹಿಂಟ್ ಕೊಟ್ಟಿದ್ದು ನೋಡಿ, 24 ವರ್ಷ ಹಿರಿಯನಾಗಿರ್ತಾನೆ. ಅಪ್ಪಂಗೂ ಮಗುಗೂ ಡಿಫ್ರೆನ್ಸ್ ಎಷ್ಟಿರುತ್ತೆ? 24. ಅದ್ 2 ವರ್ಷ ಆಗ್ಲಿ, 10 ವರ್ಷ ಆಗ್ಲಿ, ಹಿಂದೆ ಆಗ್ಲಿ, ಮುಂದೆ ಆಗ್ಲಿ, ಅದ್ 100 ವರ್ಷ ಬಿಟ್ಬಿಟ್ಟು ಆದ್ರೂ ಕೂಡ 24 ಇರ್ಬೇಕು ಡಿಫ್ರೆನ್ಸ್. ಅರ್ಥ ಆಯ್ತಲ್ಲ? ಸೊ ಇಲ್ಲಿ ನೋಡಿ, ಅಪ್ಪ ಮತ್ತ ಮಗನ ರೇಷಿಯೋದಲ್ಲಿ, ಓಕೆ, 2/1, ಈ ಎರಡಕ್ಕೂ ಡಿಫ್ರೆನ್ಸ್ ಎಷ್ಟಿದೆ ಸರ್? ಇವೆರಡಕ್ಕೂ ಡಿಫ್ರೆನ್ಸ್ ಎಷ್ಟಿದೆ? 1. ಅಂದ್ರೆ 2 ಇಲ್ಲಿ 1 ಇದೆ, ಇದೆರಡರ ಒಂದು ವ್ಯತ್ಯಾಸ ಎಷ್ಟಿದೆ? 1 ಇದೆ. ಸೊ 1 = 24 ವರ್ಷ ಅಂತ ಕೊಟ್ಬಿಟ್ಟಿದ್ದಾನೆ ಅವನು. ಅರ್ಥ ಆಯ್ತಲ್ಲ? ಸೊ ಅಲ್ಲಿಗ ಅಪ್ಪನ ವಯಸ್ಸು ಅಂದ್ರೇನು? 2 × 24 ಮಾಡಿದ್ರೆ ಅಪ್ಪನ ವಯಸ್ಸು 48 ವರ್ಷ ಅಂತ ಅರ್ಥ. ಅರ್ಥ ಆಯ್ತಲ್ಲ? 1 × ಈಗ ಮಗನ ವಯಸ್ಸು 1, ದಿಸ್ ಇಸ್ ರೇಷಿಯೋ, ಬಟ್ 1 ಅಂದ್ರೇನು ಸರ್? 24. ಸೊ ಮಗನ ವಯಸ್ಸು ಎಷ್ಟು ಸರ್? 24 ವರ್ಷ. ಬರ್ತೀನಿ, ಇನ್ನು ಮುಗಿಲಿಲ್ಲ, ಇಷ್ಟೆಲ್ಲ ಆನ್ಸರ್. ಅಪ್ಪನ ವಯಸ್ಸು 48, ಮಗನ್ 24. ನೋಡಿ ಡಿಫ್ರೆನ್ಸ್ ಎಷ್ಟು ಬಂದಿದೆ? 24 ಇದೆ. ಅದೇ ಡಿಫ್ರೆನ್ಸ್ ಅವ್ನು ಕೊಟ್ಟಿರೋದು, ದ ಡಿಫ್ರೆನ್ಸ್ ಇಸ್ 1 = 24. ಅಕಸ್ಮಾತ್ ಅಪ್ಪ, ಈಗ ಬೇರೆ ಎಕ್ಸಾಂಪಲ್ ಹಿಂಗಿರುತ್ತೆ ತಿಳ್ಕೊಳ್ಳಿ, 2/4 ಅಂತ ಇತ್ತು ಅಂತ ಇಟ್ಕೊ, ಅಥವಾ 4/2 ಅಂತ ಇರುತ್ತೆ. ಸೊ ಇಲ್ಲಿ ಡಿಫ್ರೆನ್ಸ್ ಎಷ್ಟು? ವ್ಯತ್ಯಾಸ 2. ಸೊ ಈಗ ಅದನ್ನೇ ಅವ್ನು ಕೊಟ್ಟಿದ್ರೆ 2 = 24 ಆಗ್ತಾ ಇತ್ತು, 1 = 12 ಆಗ್ತಾ ಇತ್ತು. ಸೊ ಈಗ 1 × 12 4 ಎಷ್ಟು ಆಗ್ತಿತ್ತು? 12 × 4 ಮಾಡಿದ್ರೆ ಅಪ್ಪನ ಎಷ್ಟು ಸಿಕ್ತಿತ್ತು? ಈ ರೀತಿ. ಅರ್ಥ ಆಯ್ತಲ್ಲ? ಸೊ ಈಗ ಏನ್ ಮಾಡ್ಬೇಕು ನೀವು? ಮಗನ ವಯಸ್ಸು 24 ವರ್ಷ, ಆದ್ರೆ ಪ್ರಸ್ತುತ ವಯಸ್ಸು ಕೇಳಿರೋದು 2 ವರ್ಷದ ನಂತರ ನಾವು ಕಂಡುಹಿಡಿದಿರೋದು. ಅರ್ಥ ಆಯ್ತಲ್ಲ? 2 ವರ್ಷದ ನಂತರ ಈ ರೇಷಿಯೋ ನಮಗ್ ಸಿಕ್ಕಿದ್ದು. ಸೊ ಪ್ರಸ್ತುತ ವಯಸ್ಸು ಅಂದ್ರೆ 2 ವರ್ಷ ಹಿಂದೆ ಹೋಗ್ಬೇಕು. ಸೊ 2 ವರ್ಷ ಹಿಂದೆ ಹೋಗ್ಬೇಕು ಅಂತಂದ್ರೆ 24 − 2 ಮಾಡ್ಬೇಕು. ಸೊ 22 ವರ್ಷ ಇದೆಯಾ ಸರ್ ಆಪ್ಷನ್? ಇದೆ ಸರ್. ಸೊ ಡಿ ಇಸ್ ದ ರೈಟ್ ಆನ್ಸರ್. ಸಿಂಪಲ್. ಓಕೆ, ಸಿಂಪಲ್ ಆಗಿ ಮಾಡ್ಬೋದು, ರೇಷಿಯೋ ಮೆಥಡ್ ಅಲ್ಲಿ ಮಾಡ್ಬೋದು. ಕನ್ಫ್ಯೂಷನ್ ನೀವ್ ಹಿಂಗ್ ಬರ್ಕೊಳ್ಳೋದು ನನಗ್ ಗೊತ್ತು, ನೀವ್ ಹೆಂಗ್ ಮಾಡ್ತೀರಾ ಅಂತ. 24 + ಅಪ್ಪ ಮಗ, ಓಕೆ, 2 ವರ್ಷದ ನಂತರ 2a = 2 × 24 + m + 2 ಅಂತ ಹಾಕೊಂಡು ಇದನ್ನ ಮಾಡ್ಕೊಂಡು ಇಲ್ಲಿಗೆ ಹೇಗೆ ಈಕ್ವೇಶನ್ ನ ಸಾಲ್ವ್ ಮಾಡ್ಕೊಂಡು ಇವೆಲ್ಲ ಬೇಕಾಗೇ ಇಲ್ಲ. ಅರ್ಥ ಆಯ್ತಲ್ಲ? ಸಿಂಪಲ್. ನೆಕ್ಸ್ಟ್ ಬನ್ನಿ. ಸಮಾನ ವಿದ್ಯವಿರುವ 2 ರೈಲುಗಳು ಸಮಾಂತರ ಹಳ್ಳಿಗಳ ಮೇಲೆ, 1 ರೈಲು ಗಂಟೆಗೆ 46 ಕಿಲೋಮೀಟರ್ ವೇಗದಲ್ಲಿ, ಮತ್ತೊಂದು ರೈಲು 36 ಕಿಲೋಮೀಟರ್/ಗಂಟೆ ವೇಗದಲ್ಲಿ ಒಂದೇ ದಿಕ್ಕಿನಲ್ಲಿ ಚಲಿಸುತ್ತವೆ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಒಂದೇ ದಿಕ್ಕಿನಲ್ಲಿ ಚಲಿಸುತ್ತವೆ. ಹೆಚ್ಚು ವೇಗವಾಗಿ ಚಲಿಸುತ್ತಿರುವ ರೈಲು, ಕಡಿಮೆ ವೇಗದಲ್ಲಿ ಚಲಿಸುತ್ತಿರುವ ರೈಲನ್ನು 36 ಸೆಕೆಂಡ್ಗಳಲ್ಲಿ ಹಾದು ಹೋಗುತ್ತದೆ. ಪ್ರತಿಯೊಂದು ರೈಲಿನ ಉದ್ದ ಎಷ್ಟು? L1 and L2, ರೈಲ್ 1 ರೈಲ್ 2. ಬಟ್ ಇಲ್ಲಿ L1 L2 ಬದಲು L ಅಂತ ಬರ್ಕೋಬಹುದು. ಯಾಕೆ? ಸಮಾನ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಅವನ್ ಕೇಳೋದು 2 ಟ್ರೈನ್ಗಳ ಲೆಂತ್, ಬಟ್ ಇಲ್ಲಿ ಏನ್ ಕೊಟ್ಟಂದ್ರೆ ಈಕ್ವಲ್ ಲೆಂತ್ ಅಂದಾಗ, 2 ಸೇಮ್ ಲೆಂತ್ ಅಂದಾಗ L ಅಂತ ಅನ್ಕೊಂಡ್ರೆ ಆಯ್ತು. ಸಿಂಪಲ್. ಇಲ್ಲೂ ಅಷ್ಟೇ, L = ನಿಮ್ಗೆ ಗೊತ್ತಿದೆ ಡಿಸ್ಟೆನ್ಸ್ ಅಥವಾ ಲೆಂತ್ = ನಾವೇನಂತ ಬರೀತೀವಿ, speed × time ಅಂತ ಬರೀತೀವಿ. ಅದ ಸರ್ ಫೈನ್. ಇಲ್ಲಿ ಮುಖ್ಯವಾಗಿ ಏನ್ ತಿಳ್ಕೊಬೇಕು ಅಂದ್ರೆ, 2 ಸಮಾನಾಂತರ ರೈಲುಗಳು ಒಂದೇ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅಂದಾಗ ಅದ್ರ ಸ್ಪೀಡ್, ವೇಗ ಏನಾಗಿದೆಯಲ್ಲ, ಏನಾಗುತ್ತೆ? ಮೈನಸ್ ಆಗುತ್ತೆ. ಓಕೆ, A1 ಸ್ಪೀಡ್, B2 ಅಂದ್ರೆ A2 ಅದು ಸ್ಪೀಡ್ ವೇಗನ ಮೈನಸ್ ಮಾಡ್ಬೇಕಾಗುತ್ತೆ, ಲೆಂತ್ ಪ್ಲಸ್ ಆಗುತ್ತೆ. ಅದು ಒಂದೇ ದಿಕ್ಕಾಗ್ಲಿ ವಿರುದ್ಧ ದಿಕ್ಕಾಗ್ಲಿ. ಅರ್ಥ ಆಯ್ತಲ್ಲ? ಅದೇ ಈಗ ಒಂದ್ ಟ್ರೈನ್ ಹಿಂಗ್ ಹೋಗ್ತಾ ಇದೆ, ಇನ್ನೊಂದ್ ಟ್ರೈನ್ ಹಿಂಗ್ ಬರ್ತಾ ಇದೆ ಅಂದಾಗ ಏನಾಗತ್ತೆ? ವೇಗ ಪ್ಲಸ್ ಆಗುತ್ತೆ. ಅಂದ್ರೆ ಇದು A1, ಇದು A2 ಆದ್ರೆ A1 + A2 ಆಗುತ್ತೆ. ಇದು ಮುಖ್ಯ ಗೊತ್ತಿರ್ಬೇಕು. ಬಟ್ ಲೆಂತ್ L1 + L2, ಲೆಂತ್ ಯಾವಾಗ್ಲೂ ಪ್ಲಸ್ ಆಗುತ್ತೆ. ಇಲ್ಲೂ ಅಷ್ಟೇ, 2 ಒಂದೇ ತರ ಹೋಗ್ತಾ ಇದ್ರೆ A1 A2, ಲೆಂತ್ ಯಾವಾಗ್ಲೂ ಪ್ಲಸ್ ಪ್ಲಸ್ ಆಗುತ್ತೆ. ಈ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರ್ಬೇಕು ಟ್ರೈನ್ ಪ್ರಾಬ್ಲಮ್ಸ್ ಅಲ್ಲಿ. ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದೇನೆ, ಟ್ರೈನ್ ಒಂದು ಸಪರೇಟ್ ವಿಡಿಯೋ ಮಾಡಿದೀವಿ, ಅಲ್ಲಿ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಿದೀವಿ.
ನೋಡಿ ಪ್ಲೇಲಿಸ್ಟ್ ಅಲ್ಲಿ. ಓಕೆ ಸರ್, ಫೈನ್. ಈಗ ನಮ್ಗೆ ಏನ್ ಮಾಡಿದ್ದಾನೆ, ಲೆಂತ್ ಗೊತ್ತಿಲ್ಲ ನಮ್ಗೆ. ಸೊ ಏನ್ ಮಾಡಬಹುದು, ಟೋಟಲ್ ಲೆಂತ್ ಬರ್ಕೋಬಹುದಲ್ವಾ? ಟೋಟಲ್ ಲೆಂತ್ ಅಂದ್ರೆ ಎಲ್ ಒನ್ ಪ್ಲಸ್ ಎಲ್ ಟು, ಎಲ್ ಒನ್ ಪ್ಲಸ್ ಎಲ್ ಟು ಡಿವೈಡ್ ಬೈ ಸ್ಪೀಡ್ ಒನ್, ಅಂದ್ರೆ ಟ್ರೈನ್ ಸ್ಪೀಡ್ ಒನ್ ಡಿಫ್ರೆನ್ಸ್ ಅಥವಾ ಮೈನಸ್ ಸ್ಪೀಡ್ ಟು. ಯಾಕೆ ಹೇಳಿ, ಒಂದೇ ಡೈರೆಕ್ಷನ್ ಮೈನಸ್ ಮಾಡ್ತಾ ಇದ್ದೀವಿ. ಇಸ್ ಈಕ್ವಲ್ ಟು, ದಿಸ್ ಇಸ್ ಇಂಪಾರ್ಟೆಂಟ್, 36 ಸೆಕೆಂಡ್ ಟೈಮ್. ಅಂದ್ರೆ ಒಂದು ಒಂದನ್ನ ಕ್ರಾಸ್ ಮಾಡ್ತಾ ಇದೆ ಅಂದ್ರೆ ಅರ್ಥ ಸಿಂಪಲ್ ನೋಡಿ. ಏನಕ್ಕಪ್ಪ ಟೋಟಲ್ ಟೈಮ್ ಅಲ್ಲಿ ನಾನು 36 ಸೆಕೆಂಡ್ ಬರ್ಕೋತೀನಿ ಅಂದ್ರೆ, ಒಂದ್ ಟ್ರೈನ್ ಹಿಂಗ್ ಹೋಗ್ತಾ ಇದೆ ಅಂದ್ರೆ, ಇನ್ನೊಂದು ಟ್ರೈನ್ ಹೋಗ್ತಾ ಇದೆ ಅಂದ್ರೆ, ಈ ಟ್ರೈನ್ ಇದನ್ನ ಕ್ರಾಸ್ ಮಾಡ್ತು. ಈಗ ಇದು ಎ, ಇದು ಸ್ಪೀಡ್ ಜಾಸ್ತಿ ಇದೆ ಅಂತ ಇಟ್ಕೊಳ್ಳಿ. ಎ ಒನ್, ಎ ಟು ಸ್ಪೀಡ್ ಕಮ್ಮಿ ಇದೆ ಅಂತ ಇಟ್ಕೊಳ್ಳಿ. ಇದು ಹೋಗ್ತಾ ಇದೆ, ಇಲ್ಲಿಂದ ಬಂತು, ಹೋಗ್ತಾ ಇದೆ, ಹೋಗ್ತಾ ಇದೆ, ಇದನ್ ಕ್ರಾಸ್ ಮಾಡ್ತು. ಈ ಕ್ರಾಸ್ 36 ಸೆಕೆಂಡ್ಸ್ ಅಲ್ಲಿ ಕ್ರಾಸ್ ಮಾಡ್ತು ಅಂದ್ರೆ ಅರ್ಥ ತನ್ನ ಲೆಂತ್ ಅದೇನ್ ಮಾಡಿದೆ, ಪಾಸ್ ಮಾಡಿಕೊಂಡು ಎ ಟು ಲೆಂತ್ ಕೂಡ ಪಾಸ್ ಮಾಡಿದೆ ಅಂತ ಅರ್ಥ. ಓಕೆ, ಅಕಸ್ಮಾತ್ ಇಲ್ಲೇನಾದ್ರೂ ಬ್ರಿಡ್ಜ್ ಇದ್ದಿದ್ರೆ ಆಗ ಇದ್ರ ಲೆಂತ್ ಬ್ರಿಡ್ಜ್ ಲೆಂತ್ ನ ಪಾಸ್ ಮಾಡ್ತು ಅಂತ ಅರ್ಥ. ಸೊ ಹಾಗಾಗಿ 36 ಸೆಕೆಂಡ್ ಇದೆಯಲ್ಲ, ಇದನ್ನ ಹಿಂಗ್ ಬರ್ಕೋಬೋದಲ್ವಾ? ಟೋಟಲ್ ಎಲ್ ಟೋಟಲ್ ಬೈ ಎಸ್ ಟೋಟಲ್ ಇಸ್ ಈಕ್ವಲ್ ಟು ಟಿ ಟೋಟಲ್. ಆ ಟಿ ಟೋಟಲ್ ಎಷ್ಟು ಸರ್? 36 ಸೆಕೆಂಡ್ಸ್. 36 ಸೆಕೆಂಡ್ಸ್ ಬರ್ಕೊಂಡೆ. ಓಕೆ, ಫೈನ್. ನಮ್ಗೆ ಇಲ್ಲಿ ಮೀಟರ್ ಕೊಟ್ಟಿರೋದು ದಯವಿಟ್ಟು ಗಮನವಿಟ್ಟು ನೋಡಿ. ಎಲ್ ಒನ್ ಪ್ಲಸ್ ಎಲ್ ಟು ಗೊತ್ತಿಲ್ಲ, ಕಂಡುಹಿಡಿಯಬೇಕು ಅಂದ್ರೆ ನಮ್ಗೆ ಪ್ರತಿಯೊಂದು ರೈಲಿನ ಉದ್ದ ಕಂಡುಹಿಡಿಬೇಕು. ಇದು ಟೋಟಲ್ ನಮ್ಗೆ ಗೊತ್ತಿರೋದು. ಓಕೆ, ಅದನ್ನ ಏನ್ ಮಾಡ್ಕೋಬಹುದು, ಎರಡು ಈಕ್ವಲ್ ಅಂತ ಅಂದಾಗ, ಎರಡು ಲೆಂತ್ ಈಕ್ವಲ್ ಅಂದಾಗ ಎರಡು ಸೇಮ್ ಅಲ್ವಾ? ಹಾಗಾದ್ರೆ ಇದನ್ನ ಟೂ ಎಲ್ ಅಂತ ಬರ್ಕೋಬಹುದಲ್ವಾ? ಅಲ್ವಾ, ಇದನ್ನ ಟೂ ಎಲ್ ಅಂತ ಬರ್ಕೋಬಹುದು. ಡಿವೈಡೆಡ್ ಬೈ ಎಸ್ ಒನ್ ಮೈನಸ್ ಎಷ್ಟು ಸ್ಪೀಡ್, 36-46 ಕೊಟ್ಟಿದ್ದಾನೆ. ಸೇಮ್ ಡೈರೆಕ್ಷನ್ ಆಗಿದ್ರಿಂದ 46-36 ಕಳೆದ್ರೆ ಏನಾಗುತ್ತೆ, 10 ಕಿಲೋಮೀಟರ್ ಪರ್ ಅವರ್, ಕಿಲೋಮೀಟರ್ ಪರ್ ಗಂಟೆ. ನಮ್ಗೆ ಮೀಟರ್ ಅಲ್ಲಿ ಕೇಳಿದ್ದಾನೆ ಲೆಂತು. ಸೊ ಇದನ್ನ ಕನ್ವರ್ಟ್ ಮಾಡ್ಕೊಳ್ಳಿ, 5/18 ಗೊತ್ತಿರಬೇಕಿದು ಅಲ್ವಾ? ಕಿಲೋಮೀಟರ್ ಇಂದ ಮೀಟರ್ ಕನ್ವರ್ಟ್ ಮಾಡಕ್ಕೆ 5/18 ಪರ್ ಸೆಕೆಂಡ್ಸ್ ಆಗುತ್ತೆ, ಇಂಟು 36 ಆಯ್ತು ಅಲ್ವಾ ಸರ್? ಫೈನ್. ಈಗ ನೋಡಿ, ಎರಡು ಒನ್ ಇಲ್ಲಿ ಎರಡರಿಂದ ಆಟೋಮೆಟಿಕ್ ಆಗುತ್ತೆ, ಎರಡು ಒನ್. ಓಕೆ, ಇದು ಇಂಟು ಅಲ್ಲ, ಈಸ್ ಈಕ್ವಲ್ ಟು. ಓಕೆ, ಈಸ್ ಈಕ್ವಲ್ ಟು ಆಯ್ತು. ನೆಕ್ಸ್ಟ್ ನೋಡಿ, ಇಲ್ಲಿ ನೋಡಿ, ಎರಡು ಎರಡು ಒಂದ್ಲಿ ಇಲ್ಲಿ ಎರಡು ಐದ್ಲಿ ಅಲ್ವಾ? ಹಿಂಗ್ ಬೇಕಾದ್ರೆ ಮಾಡ್ಬೋದು. ಸೊ ಈಗ ಏನಾಯ್ತು ಸರ್, 18 ಮೇಲ್ ತಗೊಳ್ಳಿ. ಓಕೆ, ಇದನ್ನ ಏನ್ ಮಾಡ್ಬೋದು, 18L/25×36 ಅಂತ ಬರೀಬಹುದು ಅಲ್ವಾ ಸರ್? ಇಲ್ಲಿ ನೋಡಿ, 18 ಒಂದ್ಲಿ 18 2ಲಿ ಅಲ್ವಾ ಸರ್? ಎಷ್ಟಾಯ್ತು ಸರ್, 2 ಒಂದ್ಲಿ 2 5 ಎಸ್, 18L/5×25 ಎಸ್, × 2 ಎಸ್. ಓಕೆ, ಎಲ್ ನಮ್ಗೆ ಎಲ್ ಅಂದ್ರೆ ಏನು ಸರ್, ಎಲ್ ಇಸ್ ಈಕ್ವಲ್ ಟು ಏನೈತೆ ಸರ್, 18 ಒಂದ್ಲಿ 18 2ಲಿ. ಸೊ ಈಗ ಇದಾಗುತ್ತೆ, 25 ಇಲ್ಲಿ ತಗೋಬೇಕು, ಎಲ್ ಇಸ್ ಈಕ್ವಲ್ ಟು 25×2 ಎಷ್ಟು ಸರ್, 50. ಸೊ ಎಲ್ ಎಷ್ಟು ಸರ್, 50 ಕಿಲೋಮೀಟರ್, ಸಾರಿ 50 ಮೀಟರ್ ಅಂತ ಸರ್. ದಿಸ್ ಇಸ್ ದ ರೈಟ್ ಆನ್ಸರ್. ಸಿಂಪಲ್. ಏನು ಒಂದು ಕೆಲಸವನ್ನು 4 ಗಂಟೆಗಳಲ್ಲಿ ಮಾಡುತ್ತಾನೆ, ಅದೇ ಕೆಲಸವನ್ನು ಬಿ ಮತ್ತು ಸಿ ಅವರು ಜೊತೆಯಾಗಿ 3 ಗಂಟೆಗಳಲ್ಲಿ ಮಾಡುತ್ತಾರೆ. ಸೂಪರ್ ಕ್ವಶನ್ ಇದು. ಎ ಮತ್ತು ಸಿ ಅವರು ಜೊತೆಯಾಗಿ 2 ಗಂಟೆಗಳಲ್ಲಿ ಮಾಡುತ್ತಾರೆ, ಬಿ ಒಬ್ಬನೇ ಈ ಕೆಲಸವನ್ನು ಎಷ್ಟು ಸಮಯ ಮಾತಾಡುತ್ತದೆ? ಸೊ ಸರ್, ಇದನ್ನ ನಾವು ಯೂನಿಟ್ ವರ್ಕ್ ಮೆಥಡ್ ಅಲ್ಲಿ ಮಾಡ್ಬೇಕು. ಓಕೆ, ಸಿಂಪಲ್ ಯೂನಿಟ್ ವರ್ಕ್ ಮೆಥಡ್. ಹೆಂಗೆ ಸರ್, ನೋಡಿ, ಎ ಬರ್ಕೊಳ್ಳಿ, ಏನು ಒಂದು ಕೆಲಸವನ್ನು 4 ಗಂಟೆಯಲ್ಲಿ ಮಾಡುತ್ತಾನೆ. ಓಕೆ, ಮಾಡ್ಲಿ. ಯೂನಿಟ್ ವರ್ಕ್ ಮೆಥಡ್ ಅಂದ್ರೆ ಅದನ್ನ ಒಂದು ಪರ್ ಯೂನಿಟ್ ಪರ್ ಅವರ್ಗೆ ನಾವು ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ನೋಡೋಣ, ಅದೇ ಕೆಲಸವನ್ನು ಮತ್ತೆ ಬಿ ಮತ್ತೆ ಸಿ. ಓಕೆ, ಬಿ ಮತ್ತು ಸಿ ಅದೇ ಕೆಲಸವನ್ನ 3 ಗಂಟೆ ಮಾಡ್ತಾರೆ, ಎ ಮತ್ತು ಸಿ ಜೊತೆಯಾಗಿ 2 ಗಂಟೆಗಳಲ್ಲಿ ಮಾಡ್ತಾರೆ. ಆದ್ರೆ ಬಿ ಒಬ್ಬನೇ ಕೇಳುತ್ತೆ, ಅಂದ್ರೆ ಬಿ ಕಂಡುಹಿಡಬೇಕು. ಇಲ್ಲಿ ಬಿ ಕಂಡುಹಿಡಿಯಬೇಕಿಂತ ಮುಂಚೆ ಇದೆಯಲ್ಲ ಟೋಟಲ್ ಅವರ್ಸ್ ಇದೆಯಲ್ಲ, ಇವರು ಇಬ್ರು ಸೇರ್ಕೊಂಡು, ಅದನ್ನ ಯೂನಿಟ್ ವರ್ಕ್ಗೆ ಅಂದ್ರೆ ಅಷ್ಟು ಕೆಲಸನ ಟೋಟಲ್ ಕೆಲಸನ ಒಂದು ದಿನಕ್ಕೆ ಅಥವಾ 1 ಗಂಟೆಗೆ ಎಷ್ಟು ಮಾಡ್ತಾರೆ ಅನ್ನೋ ರೀತಿ. ಓಕೆ, 1 ಗಂಟೆಗೆ ನಾವು ಕನ್ವರ್ಟ್ ಮಾಡ್ಕೋಬೇಕು. ಹಂಗೇನ ಏನ್ ಮಾಡ್ಬೇಕು, ಇದನ್ನ ಎಲ್ ಸಿ ಎಂ ತಗೋಬೇಕು. ಎಲ್ ಸಿ ಎಂ ಎಷ್ಟು ಸರ್, 4, 3, 2 ಅಂದ್ರೆ 12. ಸೊ ಟೋಟಲ್ ಈಗ 12 ಎಲ್ ಸಿ ಎಂ ಆಯ್ತು. 4, 3, 2 ಎಲ್ ಸಿ ಎಂ ತಗೊಂಡು ನೀವು 2 2 2 3 2 1 2 1 3 1 2 6 6 12. ಸೊ 12 ಇಸ್ ದ ಎಲ್ ಸಿ ಎಂ, ಟೋಟಲ್ ವರ್ಕ್ ಅಂತ ಕರಿಬಹುದು ಅದನ್ನ. ಟೋಟಲ್ ವರ್ಕ್ 12 ಎಲ್ ಸಿ ಎಂ. ಸೊ 12 ಎಲ್ ಸಿ ಎಂ ಆದ್ರೆ ಈಗ ಅದನ್ನ ಯೂನಿಟ್ ಕನ್ವರ್ಟ್ ಮಾಡ್ತೀನಿ. ಈಗ ನೋಡಿ, ಎ ಇದೆಯಲ್ಲ 4, 3, 12. ಓಕೆ, ಎ ಪರ್ ಯೂನಿಟ್ ವರ್ಕ್, ಪರ್ ಯೂನಿಟ್ ವರ್ಕ್ ಏನಾಯ್ತು ನೋಡಿ, 4, 3, 12 ಅಲ್ವಾ? 3 ಯೂನಿಟ್ ಅಂದ್ರೆ 3 ಗೊಂಬೆ ಮಾಡಕ್ಕೆ ಅಂತ ಅನ್ಕೊಳ್ಳಿ. 3 ಗೊಂಬೆ ಮಾಡಕ್ಕೆ ಅವನು 1 ಗಂಟೆಯಲ್ಲಿ 3 ಗೊಂಬೆ ಮಾಡ್ತಾನೆ ಅಂತ. ಓಕೆ, ಬಿ ಪ್ಲಸ್ ಸಿ ಆದ್ರೆ 3 ಎಷ್ಟು, 3, 4 ಅಲ್ವಾ? ಎಷ್ಟಾಯ್ತು, 4.
ಎರಡರಿಂದ ಆದ್ರೆ ಎ ಪ್ಲಸ್ ಸಿ ಆದ್ರೆ ಎರಡು ಆಗ್ಲೇ ಹನ್ನೆರಡು. ಸೊ ಇಲ್ಲಿ ಎ ಪ್ಲಸ್ ಸಿ ಏನಾಯ್ತು ಸರ್ ಆರು. ಸೊ ಇಲ್ಲಿ ನೋಡ್ಕೊಳ್ಳಿ, ದಯವಿಟ್ಟು ನೋಡ್ಕೊಳ್ಳಿ, ಮೂರು ನಾಲ್ಕು ಆರ್ ಇದೆ, ಇದು ಟೋಟಲ್ ವರ್ಕ್. ಇದು ನಮಗೆ ಬಿ ಬೇಕು, ಇಲ್ಲಿ ಯೂನಿಟ್ ವರ್ಕ್ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿ ಬಿ ಬೇಕು ಅಂದ್ರೆ ನೋಡಿ, ಎ ಪ್ಲಸ್ ಸಿ ನಮ್ಗೆ ಆರ್ ಅಂತ ಗೊತ್ತಿದೆ, ಎ ಮೂರು ಅಂತ ಗೊತ್ತಿದೆ. ಸೊ ಸಿ ಕಂಡಿಡಿಯಬಹುದಾ? ಸೊ ಇಲ್ಲಿ ಎಗೆ ಮೂರ್ ಹಾಕಿದ್ರೆ ಸಿ ಏನಾಗುತ್ತೆ ಸರ್, ಸಿಕ್ಸ್ ಮೈನಸ್ ತ್ರೀ ಆಯ್ತು, ಈ ಕಡೆ ಬರುತ್ತಲ್ವ ಮೂರು. ಸೊ ಸಿ ಏನಾಯ್ತು, ಮೂರ್ ಆಯ್ತು. ಸಿ ಯೂನಿಟ್ ವರ್ಕ್, ಯೂನಿಟ್ ವರ್ಕ್ ಅಂದ್ರೆ ಮೂರ್ ಯೂನಿಟ್ ಕೆಲಸ ಮಾಡ್ತಾರೆ ಒನ್ ಅವರಲ್ಲಿ ಅಂತ ಅರ್ಥ ಆಯ್ತು. ಎ ಮೂರ್ ಯೂನಿಟ್ ಕೆಲಸ ಮಾಡಿದ್ರೆ ಸಿ ಕೂಡ ಮೂರ್ ಯೂನಿಟ್ ಮಾಡ್ತಾನೆ. ಸೊ ಬಿ ಬೇಕಲ್ಲ ಇಲ್ಲಿ, ಬಿ ಈ ಈಕ್ವೇಶನ್ ಹಾಕ್ಬೋದಾ? ಬಿ ಪ್ಲಸ್ ಸಿ ಇದೆಯಲ್ಲ ನಾಲ್ಕಿದೆ, ಇದಕ್ಕೆ ಸಿ ಮೂರ್ ಆದ್ರೆ ಬಿ ಏನಾಗುತ್ತೆ ಸರ್, ಫೋರ್ ಮೈನಸ್ ತ್ರೀ ಆಗುತ್ತೆ, ಅಂದ್ರೆ ಬಿ ಇಸ್ ಈಕ್ವಲ್ ಟು ಒಂದು. ಸೊ ಬಿ ಎಷ್ಟು ಏನಾಯ್ತು ಸರ್, ಒಂದ್ ಆಯ್ತು. ಎ ಇದು ಯೂನಿಟ್ ವರ್ಕ್ ಅಂದ್ರೆ ಒನ್ ಅವರ್ ಅಲ್ಲಿ ಒಂದು ಗೊಂಬೆ ಮಾಡ್ತಾರೆ ಅಂತ ಅರ್ಥ. ಇಲ್ಲಿ ಟೋಟಲ್ ಹನ್ನೆರಡು ಇದೆ ಅಲ್ವಾ. ಸೊ ಏನಾಯ್ತು ಅವಾಗ, ಬಿ ಎಷ್ಟು ಗಂಟೆಲಿ ಕೆಲಸ ಮಾಡ್ತಾನೆ ಟೋಟಲ್ ವರ್ಕ್, ಟ್ವೆಲ್ ಬೈ ಒನ್ ಅಂದ್ರೆ ಒಂದು ಒಂದ್ ಹನ್ನೆರಡು ಅಷ್ಟೇ ಬರುತ್ತೆ. ಸೊ ಎಷ್ಟು, ಟ್ವೆಲ್ ಗಂಟೆ ಬೇಕು, ಹನ್ನೆರಡು ಗಂಟೆ ಇದೆ. ಸಿ ದಿಸ್ ಇಸ್ ದ ರೈಟ್ ಆನ್ಸರ್. ಹಿಂಗೆ ಸರ್ ಮಾಡ್ಬೇಕು. ಸೊ ನೋಡಿ, ಯೂನಿಟ್ ವರ್ಕ್ ಮೆಥಡ್ ಇದೆಯಲ್ಲ, ದಿಸ್ ಇಸ್ ಈಸಿಯಸ್ಟ್ ಮೆಥಡ್. ವರ್ಕ್ ಗೆ ನಾವು ಟೈಮ್ ಅಂಡ್ ವರ್ಕ್ ಗೆ ಯೂಶಲಿ ನಾವು ಇದನ್ನ ಯೂಸ್ ಮಾಡ್ಕೋಬೇಕು. ಓಕೆ ಸರ್, ನೆಕ್ಸ್ಟ್ ನೋಡಿದ ಸ್ನೇಹಿತರೆ, ನಾನು ಕೇಳಿದ ಕ್ವಶನ್ಗೆ ಆನ್ಸರ್ ಮಾಡಿ ಇದ್ರ ಕಮೆಂಟ್ ಸೆಕ್ಷನ್ ಅಲ್ಲಿ. ಸೊ ಹೀಗೆ ಪಿ ಸಿ ಇದು ಜನರಲ್ ಜಿ ಕೆ ಆಗಿರ್ಬೋದು, ಬೇರೆ ಬೇರೆ ಸೀರೀಸ್ ತಗೊಂಡ್ಬರ್ತೀವಿ. ನಮ್ಮ ವಿಡಿಯೋ ನಮ್ಮ ಆಲ್ರೆಡಿ ಪ್ಲೇ ಲಿಸ್ಟ್ ಅಲ್ಲಿ ಇದೆ ಸ್ನೇಹಿತರೆ, ಪ್ಲೇ ಲಿಸ್ಟ್ ಅಲ್ಲಿ ಆಲ್ರೆಡಿ ಇದೆ. ಹೋಗಿ ಸಂವಿಧಾನದ ಪ್ಲೇ ಲಿಸ್ಟ್ ಸಪರೇಟ್ ಇದೆ, ಓಕೆ, ಮತ್ತೆ ಭೂಗೋಳ ಪ್ಲೇ ಲಿಸ್ಟ್ ಸಪರೇಟ್ ಇದೆ, ಮತ್ತೆ ಇತಿಹಾಸ ಪ್ಲೇ ಲಿಸ್ಟ್, ನಿಮ್ಗೆ ಮ್ಯಾರಥಾನ್ ವಿಡಿಯೋಸ್ಗಳಿವೆ ಸಪರೇಟ್ ಇದೆ, ಓಕೆ, ಮತ್ತೆ ನಿಮ್ಗೆ ಎಕಾನಮಿ ಅರ್ಥಶಾಸ್ತ್ರ ಸಪರೇಟ್ ಪ್ಲೇ ಲಿಸ್ಟ್ ಇದೆ, ಎಲ್ಲ ನೋಡಿ. ಮೆಂಟಲ್ ಎಬಿಲಿಟಿ ಕೂಡ ಸಪರೇಟ್ ಪ್ಲೇ ಲಿಸ್ಟ್ ಇದೆ. ಸೊ ದಯವಿಟ್ಟು ನೋಡಿ ನಮ್ಮ ವಿಡಿಯೋ ಪ್ಲೇ ಲಿಸ್ಟ್ ಸೆಕ್ಷನ್ ಹೋಗಿ, ಇಲ್ಲ ಗೊತ್ತಾಗಿಲ್ಲ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಅಥವಾ ನಾನೇ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ಸ್ ಕೂಡ ಪ್ರೊವೈಡ್ ಮಾಡಕ್ ಟ್ರೈ ಮಾಡ್ತೇನೆ, ಅಥವಾ ನನ್ನ